ಹಾಯ್ ಹಲೋ ಫ್ರೆಂಡ್ಸ್ ಈಗ ನಾವು ದಿನದ ಎರಡನೇ ವಿಡಿಯೋ ಅಂದರೆ ರಜವಣಿ ಮತ್ತು ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಮಾಹಿತಿಯನ್ನು ಕುರಿತು ಚರ್ಚೆ ಮಾಡೋಣ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡಿ ಇತ್ತೀಚೆಗೆ ಬಿಡುಗಡೆಯಾದ ಫೋರ್ಬ್ಸ್ ವರದಿಯ ಪ್ರಕಾರ ವಿಶ್ವದ ಅತ್ಯಂತ ಶ್ರೀಮಂತ ಮಹಿಳಾ ಆಟಗಾರ್ತಿ ಯಾರು ನೋಡಿ ಇಲ್ಲಿ ಫೋರ್ಬ್ಸ್ ಅಂದ್ರೇನು ಅಂತಕ್ಕಂಥದ್ದು ಸುಮಾರು ಜನಕ್ಕೆ ಗೊತ್ತಿರಲ್ಲ ಫೋರ್ಬ್ಸ್ ಅಂತ ಅಂದರೆ ಸ್ನೇಹಿತರೆ ಇದೊಂದು ಅಮೆರಿಕದ ಪ್ರತಿಷ್ಠಿತ ಮ್ಯಾಗ್ಝಿನ್ ಆಗಿದೆ ನೋಡಿ ಪ್ರತಿ ತಿಂಗಳು ನೀವೇನು ಓದ್ತಿರೋ ಹೀಗೆ ಪ್ರತಿಷ್ಠಿತವಾಗಿರತಕ್ಕಂಥ ಮ್ಯಾಗ್ಝಿನ್ ಅಂದರೆ ಇದು ವಿಶ್ವದ ಅತ್ಯಂತ ಪ್ರತಿಷ್ಠಿತ ಮ್ಯಾಗ್ಝಿನ್ ಆಗಿದೆ ಈ ಮ್ಯಾಗ್ಝಿನ್ ಒಳಗಡೆ ಇದು ಏನೇನು ಕಾಣಿಸಿಕೊಳ್ಳುತ್ತೋ ಇದು ಅತ್ಯಂತ ಪ್ರಸಿದ್ಧ ವ್ಯಕ್ತಿಗಳನ್ನು ಮಾತ್ರ ಒಳಗೊಂಡಿರುತ್ತದೆ ಈ ಒಂದು ಫೋರ್ಬ್ಸ್ ಏನಿದೆ ವಿಶ್ವದ ವಿವಿಧ ವರದಿಗಳನ್ನು ಪ್ರತಿ ವರ್ಷ ಪ್ರತಿ ತಿಂಗಳು ಅಪ್ಡೇಟ್ ಮಾಡ್ತಾ ಹೋಗುತ್ತದೆ ಸೊ ಈ ತಿಂಗಳದು ಓರ್ಪ್ಸ್ ವರದಿ ವಿಶ್ವದ ಅತ್ಯಂತ ಶ್ರೀಮಂತ ಮಹಿಳಾ ಆಟಗಾರ್ತಿಯರ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಈ ಒಂದು ಪಟ್ಟಿಯಲ್ಲಿ ನೋಡಿ ಆಪ್ಷನ್ ನಂಬರ್ ಒನ್ನಲ್ಲಿರತಕ್ಕಂಥ ಇರತಕ್ಕಂಥ ನವೋಮಿ ವಿಶ್ವದ ಅತ್ಯಂತ ಶ್ರೀಮಂತ ಮಹಿಳಾ ಆಟಗಾರ್ತಿಯನ್ನು ಆಟಗಾರ್ತಿಯಾಗಿ ಹೊರಹೊಮ್ಮಿದ್ರೆ ನೋಡಿ ಆ ಆ ಮೂಲಕ ಇವರು ಯಾವ ದೇಶದವರು ಅಂತ ಕೇಳಿದರೆ ಜಪಾನ್ ಓಕೆ ಜಪಾನ್ ದೇಶದ ಟೆನ್ನಿಸ್ ಆಟಗಾರ್ತಿಯಾಗಿರ್ತಕ್ಕಂಥ ಇವರು ಪೋರ್ಬ್ಸ್ ವರದಿಯ ಪ್ರಕಾರ ವಿಶ್ವದ ಅತ್ಯಂತ ಶ್ರೀಮಂತ ಮಹಿಳೆ ಸೊ ಎರಡನೇ ಸ್ಥಾನದಲ್ಲಿರತಕ್ಕಂಥವ್ರು ಯಾರು ಅಂತ ಕೇಳಿದರೆ ನೋಡಿ ಅಮೆರಿಕದ ಸೆರೆನಾ ವಿಲಿಯಮ್ಸ್ ಸ್ನೇಹಿತರು ಓಕೆ ಸೆರೆನಾ ವಿಲಿಯಮ್ಸ್ ಇಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಹಾಗಾದರೆ ಈ ಪೋರ್ಬ್ಸ್ ಏನಿದೆ ನೋಡಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನಾನು ಹೇಳೋದು ಟಾಪ್ ಓಕೆ ಟಾಪ್ ಇಪ್ಪತ್ತೈದು ಶ್ರೀಮಂತ ಮಹಿಳೆಯರ ಪಟ್ಟಿಯನ್ನು ಬಿಡುಗಡೆ ಮಾಡಿದ ಈ ಒಂದು ಟಾಪ್ ಇಪ್ಪತ್ತೈದು ಶ್ರೀಮಂತ ಮಹಿಳೆಯರ ಪಟ್ಟಿಯಲ್ಲಿ ಸ್ಥಾನ ಪಡೆದ ಏಕೈಕ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದರೆ ಅದು ಪಿ ವಿ ಸಿಂಧು ಸ್ನೇಹಿತರೆ ನೋಡಿ ಇವರು ಟೋಟಲಾಗಿ ಐವತ್ತೆಂಟು ಕೋಟಿ ಆದಾಯದೊಂದಿಗೆ ಅಂದರೆ ಒಂದು ವರ್ಷಕ್ಕೆ ಐವತ್ತೆಂಟು ಕೋಟಿ ಆದಾಯದೊಂದಿಗೆ ವಿಶ್ವದ ಹನ್ನೆರಡನೇ ಶ್ರೀಮಂತ ಆಟಗಾರ್ತಿ ಎಂಬತಕ್ಕಂಥ ದಾಖಲೆಯನ್ನು ಬರೆದಿದ್ದಾರೆ ಹೀಗೆ ಟಾಪ್ ಇಪ್ಪತ್ತೈದರಲ್ಲಿ ಸ್ಥಾನವನ್ನು ಪಡೆದ ಏಕೈಕ ಭಾರತೀಯ ಮಹಿಳೆ ಎಂಬುದು ಇವರ ಸಾಧನೆಯಾಗಿದೆ ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತಾ ಹೋಗುತ್ತದೆ ಸ್ನೇಹಿತರೆ ನೋಡಿ ಸಿಂಧು ಈಗ ವಿಶ್ವದ ಹನ್ನೆರಡನೇ ಶ್ರೀಮಂತ ಮಹಿಳೆ ಟಾಪ್ ಇಪ್ಪತ್ತೈದು ಮಹಿಳಾ ಕ್ರೀಡಾಪಟುಗಳಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಹಾಗಾದರೆ ಮಾಹಿತಿಯ ಪ್ರಕಾರ ನೋಡೋದಾದರೆ ನೋಡಿ ಒಲಿಂಪಿಕ್ಸ್ ನಲ್ಲಿ ಅವಳಿ ಪದಕ ವಿಜೇತೆ ಹಾಗೂ ಬ್ಯಾಡ್ಮಿಂಟನ್ ತಾರೆ ಪಿ ವಿ ಸಿಂಧು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗರಿಷ್ಠ ಸಂಪಾದನೆ ಮಾಡಿದ ವಿಶ್ವದ ಅಗ್ರ ಇಪ್ಪತ್ತೈದು ಮಹಿಳಾ ಕ್ರೀಡಾಪಟುಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ ಸೊ ಅಮೆರಿಕದ ಮ್ಯಾಗಝೀನ್ ಆಗಿರತಕ್ಕಂಥ ಫೋರ್ಬ್ಸ್ ಗುರುವಾರ ಬಿಡುಗಡೆ ಮಾಡಿರ್ತಕ್ಕಂಥ ವರದಿಯಲ್ಲಿ ಇವರು ಹನ್ನೆರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಮೊದಲನೇ ಸ್ಥಾನದಲ್ಲಿ ಸತತ ಮೂರನೇ ಬಾರಿಗೆ ನೋಡಿ ಜಪಾನ್ನ ಟೆನ್ನಿಸ್ ತಾರೆ ನೋಡಿ ಟೆನ್ನಿಸ್ ತಾರೆ ನವೋಮಿ ಓಸಾಕಾ ನಾನ್ನೂರ ಮೂವತ್ತ ಸಾರಿ ನಾನ್ನೂರ ಇಪ್ಪತ್ತ್ಮೂರು ಕೋಟಿಯೊಂದಿಗೆ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದ್ದಾರೆ ಎರಡನೇ ಸ್ಥಾನದಲ್ಲಿ ಸೆರೆನಾ ವಿಲಿಯಮ್ಸ್ ಮೂರನೇ ಸ್ಥಾನದಲ್ಲಿ ಎಲೆನ್ ಗೊ ಚೀನಾದವರು ನಾಲ್ಕನೇ ಸ್ಥಾನದಲ್ಲಿ ಬ್ರಿಟನ್ನ ಟೆನ್ನಿಸ್ ತಾರೆ ಎಮ್ಮಾ ರಾಡೊಕಾನೊ ಐದನೇ ಸ್ಥಾನದಲ್ಲಿ ಪೋಲೆಂಡ್ನ ಇಗಾ ಸ್ವೇಟಕ್ ಇದ್ದಾರೆ ಇವರೆಲ್ಲರೂ ಮುಖ್ಯವಾಗಿ ಟೆನ್ನಿಸ್ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಎಂಬುದು ಕೂಡ ನೀವು ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ಪ್ರಮುಖ ಮಾಹಿತಿ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಪ್ರತಿ ವರ್ಷ ಭಾರತದ ಐದನೇ ಪ್ರಧಾನಿ ಚೌಧರಿ ಚರಣ್ ಸಿಂಗ್ರವರ ಜನ್ಮದಿನವನ್ನ ಕೆಳಗಿನ ಯಾವ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಕಿಸಾನ್ ದಿವಸ್ ಅಥವಾ ರಾಷ್ಟ್ರೀಯ ರೈತರ ದಿನ ನೋಡಿ ಪ್ರತಿ ವರ್ಷ ನಾವು ಡಿಸೆಂಬರ್ ಇಪ್ಪತ್ತ್ ಮೂರರಂದು ರಾಷ್ಟ್ರೀಯ ರೈತರ ದಿನವನ್ನು ಆಚರಣೆ ಮಾಡ್ತೀವಿ ಕಾರಣ ಏನು ಅಂದರೆ ಭಾರತದ ಐದನೇ ಪ್ರಧಾನಿಯಾಗಿರ್ತಕ್ಕಂಥ ಚೌಧರಿ ಚರಣ್ ಸಿಂಗ್ ರೈತರಿಗೆ ಕೊಟ್ಟಂತಹ ಪ್ರಮುಖ ಬೆಂಬಲವನ್ನು ಆಧರಿಸಿ ಎರಡು ಸಾವಿರದ ಒಂದರಿಂದ ಓಕೆ ಎರಡು ಸಾವಿರದ ಒಂದರಿಂದ ಪ್ರತಿ ವರ್ಷ ನಾವು ರಾಷ್ಟ್ರೀಯ ರೈತರ ದಿನವನ್ನಾಗಿ ಆಚರಣೆ ಮಾಡ್ತಾ ಬಂದಿದ್ದೇವೆ ಸೊ ಇವರು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಏನೇನಿದೆ ಮಾಹಿತಿ ಪ್ರಕಾರ ನೋಡಿ ಇವರು ಉತ್ತರ ಪ್ರದೇಶದ ಮೀರತ್ ಜಿಲ್ಲೆಯ ನೂರ್ಪುರದಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ಜನಿಸ್ತಾರೆ ಸೊ ಯಾವ ರಾಜ್ಯದವರು ಅಂತ ಕೇಳ್ಬೋದು ಸ್ನೇಹಿತರೆ ಉತ್ತರ ಪ್ರದೇಶದವರು ಹಾಗಾದರೆ ಇವರು ಭಾರತದಲ್ಲಿ ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಂಥ ವ ಒಂದು ಅವಧಿ ಯಾವುದು ಅಂತ ಕೇಳಿದರೆ ಜುಲೈ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಜನವರಿ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಭಾರತದ ಐದನೇ ಪ್ರಧಾನ ಮಂತ್ರಿಯಾಗಿ ಇವರು ಆಡಳಿತವನ್ನು ನಡೆಸ್ತಾರೆ ಇಲ್ಲಿ ಮುಖ್ಯವಾಗಿ ಇವರನ್ನ ಒಂದು ಬಿರುದಿನಿಂದ ಕರೆಯಲಾಗುತ್ತದೆ ಈ ಬಿರುದು ಇಂಪಾರ್ಟೆಂಟ್ ಆಗುತ್ತೆ ಇವರನ್ನ ಭಾರತದ ರೈತರ ಚಾಂಪಿಯನ್ ಎಂಬತಕ್ಕಂಥ ಬಿರುದಿದೆ ಸ್ನೇಹಿತರೆ ಅಂದ್ರೆ ಚಾಂಪಿಯನ್ ಆಫ್ ದ ಇಂಡಿಯನ್ ಪಿಸೆಂಟ್ಸ್ ಎಂಬತಕ್ಕಂಥದ್ದು ಇವರ ಪ್ರಮುಖ ಬಿರುದಾಗಿದೆ ಎರಡು ಸಾವಿರದ ಒಂದರಿಂದ ಸರ್ಕಾರ ಇವರ ದಿನವನ್ನು ಆಚರಿಸ್ತಾ ಬಂದಿದೆ ಇನ್ನು ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ನಿಮಗೆ ಈ ಕ್ವಶನ್ ಸ್ನೇಹಿತರೆ ನೋಡಿ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡದ ಸಾಹಿತಿ ಯಾರು ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಮುಡ್ನಾಕೊಡು ಚಿನ್ನಸ್ವಾಮಿ ಅಂತ ಹೇಳ್ತೀವಿ ನೋಡಿ ಇವರು ಯಾವ ರಾಜ್ಯದವರು ಅಂತ ಕೇಳಿದರೆ ಸ್ನೇಹಿತರೆ ಸರಿ ಯಾವ ನಮ್ಮ ಕರ್ನಾಟಕದವರೇ ಯಾವ ಜಿಲ್ಲೆಯವರು ಅಂತ ಕೇಳಿದರೆ ಚಾಮರಾಜನಗರ ಜಿಲ್ಲೆಯವರು ನೋಡಿ ಇಲ್ಲಿ ದೇವನೂರು ಮಹಾದೇವರ ನಂತರ ಮಿಡ್ನಾಕೂಡು ಚಿನ್ನಸ್ವಾಮಿಯವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂತಹ ಅತ್ಯಂತ ಹಿರಿಯ ಒಂದು ಕಲಾ ಒಂದು ಯಾರು ಸಾಹಿತಿ ಅಂತಕ್ಕಂಥ ನೀವು ಗಮನಿಸಬಹುದು ಮುಖ್ಯವಾಗಿ ಇವರು ಚಾಮರಾಜನಗರದವರು ಹಾಗಾದರೆ ನೋಡಿ ಇಲ್ಲಿ ಆಪ್ಷನ್ ನಂಬರ್ ಟೂ ಅಲ್ಲಿರ್ತಕ್ಕಂಥದ್ದು ಡಾಕ್ಟರ್ ಡಿ ಎಸ್ ನಾಗಾಭೂಷಣ ಸೊ ಇವರು ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂಥವರು ಓಕೆ ಎರಡು ಇವರು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದಾರೆ ನೋಡಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಬಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ನೀಡ್ತಾ ಬಂದಿದ್ದಾರೆ ಮುಖ್ಯವಾಗಿ ಮೊದಲ ಬಾರಿಗೆ ಪಡೆದಂಥ ವ್ಯಕ್ತಿ ಕುವೆಂಪುರವರು ತಾವು ಬರೆದಿರ್ತಕ್ಕಂಥ ರಾಮಾಯಣ ದರ್ಶನಂ ಎಂಬತಕ್ಕಂಥ ಪ್ರಮುಖ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದರೆ ಎರಡನೇ ಬಾರಿಗೆ ಪಡೆದಂಥವ್ರು ಯಾರು ಅಂತಂದರೆ ರಂಶ್ರೀ ಮುಗುಳಿ ಅಂತ ಹೇಳ್ತೀವಿ ಸೊ ಇವರು ಕನ್ನಡ ಸಾಹಿತ್ಯ ಪರಿಷತ್ತು ಎಂಬತಕ್ಕಂಥ ಪ್ರಮುಖ ಒಂದು ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸುತ್ತದೆ ಹಾಗಾದರೆ ಮಿಡ್ನಾಕೂಡು ಚಿನ್ನಸ್ವಾಮಿಯವರಿಗೆ ಯಾತಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೇಳಿದರೆ ನೋಡಿ ಇವರು ಮುಖ್ಯವಾಗಿ ಚಾಮರಾಜನಗರದವರು ಎಂಬತಕ್ಕಂಥದ್ದು ಇಲ್ಲಿ ನೀವು ಗಮನಿಸಿ ಇನ್ನು ಮೊದಲ ಬಾರಿಗೆ ಜಿಲ್ಲೆಯ ಹಿರಿಯ ಕಲಾವಿದರೊಬ್ಬರು ಈ ಪ್ರಶಸ್ತಿ ಪುರಸ್ಕೃತರಾದ ಕೀರ್ತಿಗೆ ಒಂದು ಪಾತ್ರವಾಗಿದ್ದಾರೆ ನೋಡಿ ಮತ್ತು ದಲಿತ ಸಾಹಿತಿ ದೇವನೂರು ಮಹಾದೇವ ಅವರಿಗೆ ಈ ಪ್ರಶಸ್ತಿ ದೊರೆತ ಮೂವತ್ತೆರಡು ವರ್ಷಗಳ ನಂತರ ಸೂಕ್ಷ್ಮ ಸಂವೇದನಾಶೀಲ ಕವಿ ಚಿನ್ನಸ್ವಾಮಿ ಚಿನ್ನಸ್ವಾಮಿಯವರಿಗೆ ಈ ಪ್ರಶಸ್ತಿ ಲಭ್ಯವಾಗಿದೆ ಹಾಗಾದರೆ ಈ ಪ್ರಶಸ್ತಿಯನ್ನು ಕೊಡಲು ಕಾರಣವೇನು ನೋಡಿ ಅವರು ಬರೆದಿರತಕ್ಕಂಥ ಅತ್ಯಂತ ಪ್ರಮುಖ ಕೃತಿ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ ಈ ಕೃತಿಯನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ ಸ್ನೇಹಿತರೆ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಎಂಬತಕ್ಕಂಥ ಕೃತಿಗೆ ಅವರು ಬರೆದಿರತಕ್ಕಂಥ ಈ ಒಂದು ಪ್ರಮುಖ ಕೃತಿಯನ್ನು ಆಧರಿಸಿ ಇವರಿಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ನೀಡಲಾಗಿದೆ ಅಷ್ಟೇ ಅಲ್ಲದೆ ಈ ಒಂದು ಕೃತಿಯನ್ನು ನೋಡಿ ವರ್ಷದ ಪುಸ್ತಕ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ನೋಡಿ ವರ್ಷದ ಪುಸ್ತಕ ಪ್ರಶಸ್ತಿಗೆ ಹಾಗೂ ಇಲ್ಲಿ ಮುಖ್ಯವಾಗಿ ಎರಡನೇದಾಗಿ ನೋಡಿ ಪದ್ಮರಾಜ ದಂಡಾವತಿ ಎಂಬತಕ್ಕಂಥ ಪ್ರಮುಖ ಸಾಹಿತಿ ಇವರು ಓಕೆ ಪದ್ಮರಾಜ ದಂಡಾವತಿ ಅವರು ಬರೆದಿರ್ತಕ್ಕಂಥ ನೋಡಿ ಅನುವಾದಿಸಿರುವ ಸೀತಾ ರಾಮಾಯಣದ ಸಚಿತ್ರ ಮರುಕಥನ ಎಂಬತಕ್ಕಂಥ ಕೃತಿಯನ್ನು ನೋಡಿ ಭಾರತದ ಅತ್ಯುತ್ತಮ ಅನುವಾದ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ವರ್ಷದ ಪುಸ್ತಕ ಪ್ರಶಸ್ತಿಗೆ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಎಂಬತಕ್ಕಂಥದ್ದು ಆಯ್ಕೆಯಾದರೆ ವರ್ಷದ ಅತ್ಯುತ್ತಮ ಅನುವಾದ ಪ್ರಶಸ್ತಿಗೆ ಸೀತಾರಾಮಾಯಣದ ಸಚಿತ್ರ ಮುರುಖತನ ಎಂಬತಕ್ಕಂಥ ಕೃತಿ ಆಯ್ಕೆಯಾಗಿದೆ ಇಲ್ಲಿ ಮುಖ್ಯವಾಗಿ ಮುಡ್ನಾಕೂಡು ಚುನ್ನಸ್ವಾಮಿ ಅವರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಮುಖ್ಯವಾಗಿ ಈ ಒಂದು ಪ್ರಶಸ್ತಿ ಒಂದು ಲಕ್ಷ ನಗದು ಐವತ್ತು ಸಾವಿರ ರೂಪಾಯಿ ಒಂದು ಒಂದು ಲಕ್ಷ ನೋಡಿ ಒಂದು ಲಕ್ಷ ರು ನಗದು ಹಾಗೂ ಐವತ್ತು ಸಾವಿರ ರು ನಗದನ್ನು ಒಳಗೊಂಡಿದೆ ಅಂದರೆ ಇಲ್ಲಿ ಮುಖ್ಯವಾಗಿ ಒಂದು ಲಕ್ಷವನ್ನು ಮುಡ್ನಾಕುಡು ಚಿನ್ನಸ್ವಾಮಿಯವರು ಪಡೆದುಕೊಂಡಿದ್ದರೆ ಅತ್ಯುತ್ತಮ ಅನುವಾದ ಕೃತಿ ಮಾಡಿದಂಥವರಿಗೆ ಐವತ್ತು ಸಾವಿರ ರೂಪಾಯಿ ನಗದು ಬಹುಮಾನವನ್ನು ನೀಡಲಾಗಿದೆ ಸೊ ನೋಡಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದು ಎರಡು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಪ್ರತಿ ವರ್ಷ ನೀಡ್ತಾ ಬಂದಿದ್ದಾರೆ ಅಂದರೆ ಭಾರತ ಸಂವಿಧಾನದ ಎಂಟನೇ ಸೆಡ್ಯೂಲ್ನಲ್ಲಿರತಕ್ಕಂಥ ಇಪ್ಪತ್ತೆರಡು ಭಾಷೆಗಳಿಗೆ ಪ್ರತಿ ವರ್ಷ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಈ ಇಪ್ಪತ್ತೆರಡು ಭಾಷೆಗಳನ್ನು ಹೊರತಾಗಿಯೂ ಕೂಡ ಇನ್ನೂ ಎರಡು ಭಾಷೆಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಲಾಗುತ್ತದೆ ಆ ಎರಡು ಭಾಷೆಗಳು ಯಾವುವು ಇಂಗ್ಲೀಷ್ ಹಾಗೂ ರಾಜಸ್ಥಾನಿ ಓಕೆ ಈ ಟೋಟಲಾಗಿ ಕರ್ನಾಟಕದಲ್ಲಿ ಒಟ್ಟು ಅರವತ್ತೆಂಟು ಬಾರಿ ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂದರೆ ಅರವತ್ತೆಂಟು ಪ್ರಮುಖ ಕವಿಗಳಿಗೆ ಸಾಹಿತಿಗಳಿಗೆ ಆಲ್ರೆಡಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಲಾಗಿದೆ ಮೊದಲ ಬಾರಿಗೆ ಪಡೆದಂಥವರು ಕುವೆಂಪುರವರು ಶ್ರೀರಾಮಾಯಣ ದರ್ಶನಂ ಎಂಬತಕ್ಕಂಥ ಮಹಾಕಾವ್ಯಕ್ಕೆ ಈಗ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೆರಡನೇ ಸನ್ನಲ್ಲಿ ಮುಡ್ನಾಕುಡು ಚಿನ್ನಸ್ವಾಮಿಯವರಿಗೆ ನೀಡಲಾಗಿದೆ ಇನ್ನು ಎರಡನೇ ಪ್ರಮು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರ ನೋಡಿ ಇತ್ತೀಚೆಗೆ ಬಿಡುಗಡೆಯಾದ ಬ್ರೇವ್ ಹಾರ್ಟ್ಸ್ ಆಫ್ ಭಾರತ್ ವಿಘ್ನೆಟ್ಸ್ ಫ್ರಮ್ ಇಂಡಿಯನ್ ಹಿಸ್ಟರಿ ಎಂಬಕ್ಕಂಥ ಪ್ರಮುಖ ಕೃತಿ ಬರೆದವರು ಯಾರು ನೋಡಿ ಬ್ರೇವ್ ಹಾರ್ಟ್ಸ್ ಆಫ್ ಭಾರತ್ ವಿಘ್ನೆಟ್ಸ್ ಫ್ರಮ್ ಇಂಡಿಯನ್ ಹಿಸ್ಟರಿ ಹಾಗಾದ್ರೆ ಯಾರು ಬರೆದಿದ್ದಾರೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ವಿಕ್ರಮ್ ಸಂಪತ್ ಅಂತ ಹೇಳ್ತೀವಿ ವಿಕ್ರಮ್ ಸಂಪತ್ ಅವರು ಈ ಒಂದು ಕೃತಿಯನ್ನು ಬರೆದಿದ್ದಾರೆ ಸೊ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕೃತಿನೂ ಕೂಡ ಇನ್ನ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇದು ನೋಡಿ ವರ್ಷದ ಅತ್ಯಂತ ಚಿಕ್ಕ ದಿನ ಯಾವುದು ನೋಡಿ ವರ್ಷದ ಅತ್ಯಂತ ಚಿಕ್ಕ ದಿನ ಸ್ನೇಹಿತರೆ ಡಿಸೆಂಬರ್ ಇಪ್ಪತ್ತೆರಡು ಅಂತ ಹೇಳ್ತೀವಿ ಓಕೆ ಡಿಸೆಂಬರ್ ಇಪ್ಪತ್ತೆರಡು ಅತ್ಯಂತ ಕಡಿಮೆ ಆಗಲು ದೀರ್ಘ ರಾತ್ರಿಯನ್ನು ಹೊಂದಿರುತ್ತದೆ ನೋಡಿ ಇಲ್ಲಿ ಇದನ್ನೇ ಕ್ವಶನ್ ಕೇಳ್ಬೋದು ನಿಮಗೆ ಅತ್ಯಂತ ಚಿಕ್ಕ ಆಗಲು ಬಿಟ್ಟು ನಿಮಗೆ ಕೆಳಗಿನ ಯಾವ ದಿನದಂದು ಅತ್ಯಂತ ದೀರ್ಘ ರಾತ್ರಿ ಭಾರತದಲ್ಲಿ ಸಂಭವಿಸುತ್ತದೆ ಅಂತ ಕೇಳಿದರೆ ನೋಡಿ ಇದು ಡಿಸೆಂಬರ್ ಇಪ್ಪತ್ತೆರಡು ಅತ್ಯಂತ ಚಿಕ್ಕ ದಿನ ಯಾವಾಗ ಸಂಭವಿಸುತ್ತದೆ ಅಂತ ಕೇಳಿದರೂ ಕೂಡ ಡಿಸೆಂಬರ್ ಇಪ್ಪತ್ತೆರಡು ಹಾಗಾದರೆ ಭಾರತದಲ್ಲಿ ಅತಿ ದೊಡ್ಡ ದಿನ ಯಾವುದು ಅಂತ ಕೇಳಿದರೆ ನೋಡಿ ಮಾರ್ಚ್ ಇಪ್ಪತ್ತೊಂದು ಸ್ನೇಹಿತರೆ ಅಂದರೆ ಸೂರ್ಯನು ಇಲ್ಲಿ ನೀಚ ಸ್ಥಾನದಲ್ಲಿರ್ತಾನೆ ಓಕೆ ಸೊ ಈ ಒಂದು ಸ ಇಲ್ಲಿ ನಮ್ಮ ಸೂರ್ಯ ಇದ್ದರೆ ಭೂಮಿ ಇಲ್ಲಿ ಇಲ್ಲಿ ಇಷ್ಟೊಂದು ದೂರ ಇದ್ದಾಗ ಈ ಅಂತರದಲ್ಲಿ ಟೋಟಲಾಗಿ ನೂರ ಐವತ್ತೆರಡು ಒಂದು ದಶಲಕ್ಷ ಕಿಲೋಮೀಟರ್ ದೂರದಲ್ಲಿ ಇಲ್ಲಿ ನಮ್ಮ ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರವಿರುತ್ತದೆ ಸೊ ಈ ನಡುವಿನ ಅಂತರದಲ್ಲಿ ಮುಖ್ಯವಾಗಿ ಜೂನ್ ಇಪ್ಪತ್ತೊಂದು ಆಗಿರುತ್ತದೆ ಸ್ನೇಹಿತರೆ ಇದು ಜೂನ್ ಇಪ್ಪತ್ತೊಂದು ಇಲ್ಲಿ ಈ ಕಡೆಗೆ ಬಂದರೆ ಸೂರ್ಯ ಇರುತ್ತಾನೆ ಓಕೆ ಸೊ ಈ ಒಂದು ಸಂದರ್ಭದಲ್ಲಿ ಭಾರತ ಅತ್ಯಂತ ದೊಡ್ಡ ದಿನವನ್ನು ಮತ್ತು ಅತ್ಯಂತ ದಿನವನ್ನು ಪಡೆದುಕೊಳ್ಳುತ್ತದೆ ಆ ಕಾರಣಕ್ಕಾಗಿ ಹಾಗಾದರೆ ಭಾರತದಲ್ಲಿ ಸಮ ಹಗಲು ಸಮರಾತ್ರಿ ನೋಡಿ ಸಮ ಹಗಲು ಮತ್ತು ಸಮ ರಾತ್ರಿ ಯಾವಾಗ ಇರುತ್ತದೆ ಅಂತ ಕೇಳಿದರೆ ನೋಡಿ ಮಾರ್ಚ್ ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಇವೆರಡೂ ದಿನಾಂಕದಂದು ಮುಖ್ಯವಾಗಿ ಸಮ ಹಗಲು ಮತ್ತು ಸಮರಾತ್ರಿಯನ್ನು ಹೊಂದಿರುತ್ತದೆ ಸ್ನೇಹಿತರೆ ಹಾಗಾದರೆ ಮುಖ್ಯವಾಗಿ ಈ ಏನಿದೆ ಪೇಪರಲ್ಲಿ ಇದರ ಬಗ್ಗೆ ಮಾಹಿತಿ ಅಂತ ನಾವು ನೋಡೋದಾದರೆ ನೋಡಿ ಡಿಸೆಂಬರ್ ಇಪ್ಪತ್ತೆರಡು ವರ್ಷದ ಅತ್ಯಂತ ಚಿಕ್ಕ ದಿನ ಸ್ನೇಹಿತರೆ ಓಕೆ ಈ ಈ ಮೂಲಕ ಈ ನೋಡಿ ನಾಲ್ಕು ದಿನಗಳು ಅತ್ಯಂತ ಪ್ರಮುಖವಾಗಿ ಇಲ್ಲಿ ಸಂಭವಿಸುತ್ತವೆ ನಮಗೆ ಓಕೆ ನಾಲ್ಕು ದಿನಗಳು ಅತ್ಯಂತ ಪ್ರಮುಖವಾಗಿ ಸಂಭವಿಸುತ್ತದೆ ವರ್ಷದಲ್ಲಿ ಓಕೆ ಡಿಸೆಂಬರ್ ಇಪ್ಪತ್ತೆರಡು ಅತ್ಯಂತ ಕಡಿಮೆ ದಿನವಾಗಿದ್ದರೆ ಜೂನ್ ಇಪ್ಪತ್ತೊಂದು ಅತಿ ದೊಡ್ಡ ದಿನವಾಗಿರುತ್ತದೆ ಅಂತೆಯೇ ಮಾರ್ಚ್ ಇಪ್ಪತ್ತೊಂದು ಮತ್ತು ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡೂ ದಿನಗಳೇನಿದೆ ಅಲ್ಲಿ ಹಗಲು ಮತ್ತು ರಾತ್ರಿ ಸಮವಾಗಿರುತ್ತದೆ ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ಹಾಗಾದರೆ ಯಾಕೆ ಇದು ಸಂಭವಿಸುತ್ತದೆ ನೋಡಿ ಇಲ್ಲಿ ಆದರೆ ಈ ದಿನಾಂಕಗಳಲ್ಲಿ ಇದು ಉತ್ತರ ಗೋಳಾರ್ಧದಲ್ಲಿ ಮಾತ್ರ ಸಂಭವಿಸುತ್ತದೆ ಇದು ಇಂಪಾರ್ಟೆಂಟ್ ನೀವು ಗಮನಿಸಬೇಕು ಓಕೆ ನೋಡಿ ಉತ್ತರ ಗೋಳಾರ್ಧ ಅಂತ ಕರಿತೀವಿ ಆದ್ರೆ ಉತ್ತರ ಗೋಳಾರ್ಧ ಅಂದ್ರೆ ಏನು ಸ್ನೇಹಿತರೆ ನೋಡಿ ಇದು ನಮ್ಮ ಭೂಗೋಳ ಅಂತ ತಿಳ್ಕೊಳ್ಳೋದ ಸೌರ ಮಂಡಲ ಈ ಸೌರ ಮಂಡಲದಲ್ಲಿ ನಾವು ಇಲ್ಲಿರ್ತಕ್ಕ ಹೇಳದಿರ್ತಕ್ಕಂಥದ್ದು ಜೀರೋ ಡಿಗ್ರಿ ರೇಖಾಂಶವಾಗಿದ್ರೆ ಉತ್ತ ಇದು ದಕ್ಷಿಣ ಗೋಳ ಆಗಿದ್ರೆ ಇದು ಉತ್ತರ ಗೋಳ ನಮ್ಮ ಭಾರತ ದ ಉತ್ತರ ಗೋಳದ ಪೂರ್ವಾರ್ಧದಲ್ಲಿದೆ ಅಲ್ವಾ ಸೊ ಹೀಗೆ ಉತ್ತರ ಗೋಳಾರ್ಧದಲ್ಲಿ ಇರ್ತಕ್ಕಂಥ ಮಾನವರಿಗೆ ಮಾತ್ರ ಈ ನಾಲ್ಕು ರೀತಿಯ ಅನುಭವಗಳು ಸಂಭವಿಸುತ್ತವೆ ಎಂಬುದು ನಿಮಗೆ ಮನದಟ್ಟಾಗಿರಲಿ ಇಲ್ಲಿ ದಕ್ಷಿಣ ಗೋಳಾರ್ಧ ಅಂತ ನಿಮಗೆ ಕಂಪ್ಯೂಸ್ ಮಾಡೋಕ್ಕೆ ಆ ದಕ್ಷಿಣ ಗೋಳಾರ್ಧ ಡಿಸೆಂಬರ್ ಇಪ್ಪತ್ತೆರಡು ಅಂತ ಕೊಟ್ಟರು ಅಂತ ತಿಳ್ಕೊಳ್ಳಿ ನೀವೇನಾದರೂ ಡಿಸೆಂಬರ್ ಇಪ್ಪತ್ತೆರಡು ಅಲ್ಲಿ ದಕ್ಷಿಣ ಗೋಳಾರ್ಧ ಇತ್ತು ಅಂತ ಆಪ್ಷನ್ ಇದ್ದು ನೀವು ಡಿಸೆಂಬರ್ ಇಪ್ಪತ್ತೆರಡು ಅಂತ ಆಪ್ಷನ್ ಇತ್ತು ಅದಕ್ಕೆ ರೈಟ್ ಅಂತ ಹಾಕಿದರೆ ಅಂತಂದರೆ ಅದು ನಿಮಗೆ ಒಂದು ಮಾರ್ಕ್ಸಲ್ಲಿ ಕಳ್ಕೊಳ್ತಾರೆ ಸ್ನೇಹಿತರ ಇಲ್ಲಿ ಮುಖ್ಯವಾಗಿ ನೀವು ಈ ತರಹದನ್ನು ಅಬ್ಸರ್ವ್ ಮಾಡಬೇಕು ಇದು ಉತ್ತರ ಗೋಳಾರ್ಧದಲ್ಲಿ ಇರತಕ್ಕಂಥ ಪ್ರದೇಶಗಳಿಗೆ ಮಾತ್ರ ಅನ್ವಯಿಸುತ್ತದೆ ಓಕೆ ಓಕೆ ಸೊ ಇದು ಇದು ದಕ್ಷಿಣ ಗೋಳ ಮತ್ತು ಉತ್ತರ ಗೋಳ ಇಲ್ಲಿ ನೋಡಿ ಡಿಸೆಂಬರ್ ಇಪ್ಪತ್ತ್ಮೂರರಂದು ಹದಿಮೂರು ಗಂಟೆ ಹತ್ತೊಂಬತ್ತು ನಿಮಿಷಗಳು ದೀರ್ಘರಾತ್ರಿ ಇರುತ್ತದೆ ನೋಡಿ ಈ ದೀರ್ಘ ರಾತ್ರಿ ಡಿಸೆಂಬರ್ ಇಪ್ಪತ್ತೆರಡು ದೀರ್ಘ ರಾತ್ರಿ ಕಡಿಮೆ ಆಗಲು ಇರುತ್ತದೆ ಆ ಕಾರಣಕ್ಕಾಗಿ ವರ್ಷದ ಅತ್ಯಂತ ಕಡಿಮೆ ದಿನ ಅಂತ ಅಂದರೆ ಅದು ಡಿಸೆಂಬರ್ ಇಪ್ಪತ್ತೆರಡು ಅದಕ್ಕೆ ಹಾಗಾದರೆ ಇದಕ್ಕೆ ಪ್ರಮುಖ ಕಾರಣ ಏನು ನೋಡಿ ಖಗೋಳ ಘಟನೆಗಳು ಇದಕ್ಕೆ ಪ್ರಮುಖ ಕಾರಣ ಈ ತರಹದ ಪಾಯಿಂಟ್ಗಳು ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತದೆ ಓಕೆ ಆದಾಗ್ಯೂ ಬೆಳಕು ಮತ್ತು ಕತ್ತಲೆಯ ಸಮಯ ನಿಮ್ಮ ಸ್ಥಳದ ಮೇಲೆ ಅವಲಂಬಿತವಾಗಿರುತ್ತದೆ ಅನ್ನೋ ಸ್ಥಳದ ಮೇಲೆ ಅಂದರೆ ಉತ್ತರ ಗೋಳಾರ್ಧದಲ್ಲಿ ಇರತಕ್ಕಂಥ ಸ್ಥಳಗಳ ಮೇಲೆ ಮಾತ್ರನೇ ಈ ನಾಲ್ಕು ರೀತಿಯ ಪರಿಣಾಮಗಳು ಬೀರುತ್ತವೆ ಸ್ನೇಹಿತರೆ ನೀವೇನಾದರೂ ದಕ್ಷಿಣ ಗೋಳಾರ್ಧದಲ್ಲಿ ಇದ್ದರೆ ಈ ರೀತಿಯ ಪರಿಣಾಮಗಳು ಬೀರುವುದಿಲ್ಲ ಓಕೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ನೋಡಿ ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಭೂಮಿಯು ಸೂರ್ಯನ ಸುತ್ತ ಪರಿಭ್ರಮಿಸುವಾಗ ನೋಡಿ ಪರಿಭ್ರಮಣೆ ಅಂದ್ರೇನು ಸೂರ್ಯನ ಸುತ್ತ ಭೂಮಿ ಸುತ್ತು ಹಾಕಿ ಬರುತ್ತಿರುವ ಕಾಲವನ್ನು ಪರಿಭ್ರಮಣೆ ಅಂತ ಹೇಳ್ತೀವಿ ಅಕ್ಷಭ್ರಮಣೆ ಅಂದರೆ ಭೂಮಿ ತನ್ನನ್ನು ತಾನು ಸುತ್ತುವುದು ಹೀಗೆ ಸೂರ್ಯನು ಪರಿಭ್ರಮಿಸುವಾಗ ಸೂರ್ಯನು ಮಕರ ಸಂಕ್ರಾಂತಿ ವೃತ್ತಕ್ಕೆ ಲಂಬವಾಗಿ ವಾಲುತ್ತಾನೆ ನೋಡಿ ಮಕರ ಸಂಕ್ರಾಂತಿ ವೃತ್ತಕ್ಕೆ ಲಂಬವಾಗಿ ವಾಲುತ್ತಾನೆ ಇದನ್ನು ಮುಖ್ಯವಾಗಿ ನಮ್ಮ ಸೂರ್ಯ ಅಂತ ತಿಳ್ಕೊಳ್ಳಿ ಇಲ್ಲಿ ನಮ್ಮ ಸೌರ ಯೂಹ ಇಲ್ಲಿ ನಡುವೆ ಸೂರ್ಯ ಇದ್ದಾನೆ ಮುಖ್ಯವಾಗಿ ಭೂಮಿ ಈ ಒಂದು ಭಾಗದಲ್ಲಿದ್ದಾಗ ನೋಡಿ ಈ ಒಂದು ಭಾಗದಲ್ಲಿ ನಮ್ಮ ಭೂಮಿ ಸಂಭವಿಸುತ್ತದೆ ಅಂದ್ರೆ ನಾಲ್ಕು ರೀತಿಯ ದಿಕ್ಕುಗಳಿಗೆ ಬಂದಾಗ ಸೂರ್ಯನ ನೇರ ಕಿರಣಗಳು ನೋಡಿ ಇಲ್ಲಿ ಮಕರ ಸಂಕ್ರಾಂತಿ ವೃತ್ತಕ್ಕೆ ಇಲ್ಲಿ ಮಕರ ಸಂಕ್ರಾಂತಿಯಲ್ಲಿ ಕಂಡುಬರುತ್ತದೆ ಕೆಳಗಡೆ ಕಂಡು ಓಕೆ ಉತ್ತರ ದಕ್ಷಿಣ ಗೋಳಾರ್ಧದಲ್ಲಿ ಓಕೆ ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಸೂರ್ಯನ ಲಂಬವಾಗಿರತಕ್ಕಂಥ ಕಿರಣಗಳು ಮಕರ ಸಂಕ್ರಾಂತಿಗೆ ಲಂಬವಾಗಿರುತ್ತವೆ ಈ ಒಂದು ಸಂದರ್ಭದಲ್ಲಿ ನೋಡಿ ಮಕರ ರಾಶಿಯ ಮಕರ ರಾಶಿಯ ರೇಖೆಯಲ್ಲಿ ಲಂಬವಾಗಿರುವುದರಿಂದ ದಕ್ಷಿಣ ಗೋಳಾರ್ಧದಲ್ಲಿನ ದಿನಗಳು ದೊಡ್ಡದಾಗಿರುತ್ತವೆ ನೋಡಿ ಲಂಬವಾಗಿರತಕ್ಕಂಥ ಇಲ್ಲಿ ಇಲ್ಲಿ ಏನಿದೆ ಅಂತ ಮಕರ ರಾಶಿಯ ರೇಖೆಯಲ್ಲಿ ಲಂಬವಾಗಿರುವುದರಿಂದ ದಕ್ಷಿಣ ಗೋಳಾರ್ಧದಲ್ಲಿನ ದಿನಗಳು ದೊಡ್ಡವಾಗಿರುತ್ತವೆ ಮತ್ತು ಉತ್ತರ ಗೋಳಾರ್ಧದಲ್ಲಿ ದಿನಗಳು ಚಿಕ್ಕದಾಗಿರುತ್ತವೆ ಓಕೆ ಇದು ಅತ್ಯಂತ ಚಿಕ್ಕ ಹಗಲು ಮತ್ತು ದೀರ್ಘ ರಾತ್ರಿಗೆ ಕಾರಣವಾಗಿರುತ್ತದೆ ಸ್ನೇಹಿತರ ಇಲ್ಲಿ ಮುಖ್ಯವಾಗಿ ಸೂರ್ಯನ ಬೆಳಕು ನಮ್ಮ ಭೂಮಂಡಲದ ಮೇಲೆ ನೋಡಿ ಈ ಈ ಒಂದು ಬೆಳಕು ಮಕರ ಸಂಕ್ರಾಂತಿ ಅಂತ ಅಂದರೆ ನಮ್ಮ ಭೂಮಂಡಲ ಅಂತಂದರೆ ಇಲ್ಲಿ ಕೆಳಗಡೆ ಸೂರ್ಯನ ಬೆಳಕು ದಕ್ಷಿಣ ಗೋಳಾರ್ಧದಲ್ಲಿ ಹೆಚ್ಚಿನ ಬೆಳಕನ್ನು ನೀಡುತ್ತದೆ ಓಕೆ ದಕ್ಷಿಣ ಗೋಳಾರ್ಧದಲ್ಲಿ ದಿನಗಳು ದೊಡ್ಡದಾಗಿರುತ್ತದೆ ಅಂದರೆ ಬೆಳಕು ದಕ್ಷಿಣ ಗೋಳಾರ್ಧದಲ್ಲಿ ಹೆಚ್ಚಿಗೆ ಬೆಳಕು ಬೀಳ್ತಾ ಇದೆ ಓಕೆ ದಕ್ಷಿಣ ಗೋಳಾರ್ಧದಲ್ಲಿ ಯಾಕಂದರೆ ಸೂರ್ಯನ ಬೆಳಕು ಇಲ್ಲಿ ಹೋಗ್ತಾ ಇದೆ ಹೆಚ್ಚು ಹೆಚ್ಚಿನ ದೊಡ್ಡ ದಿನಗಳಾಗಿರುತ್ತವೆ ಇವು ಉತ್ತರ ಗೋಳಾರ್ಧಕ್ಕೆ ಶೀತವಾಗಿರ್ತಕ್ಕಂಥ ವಾತಾವರಣ ಬರುತ್ತದೆ ಡಿಸೆಂಬರ್ ಇಪ್ಪತ್ತೆರಡು ನೋಡಿ ಈ ವಾತಾವರಣ ಬಿಸಿಲು ಕಡಿಮೆ ದಿನ ಸೂರ್ಯನ ಬೆಳಕು ಬೇಗನೆ ಕತ್ತಲಾಗುತ್ತದೆ ಓಕೆ ಮತ್ತು ಬೆಳೆ ಬೆಳಗ್ಗೆ ಸೀತ ಇರುತ್ತದೆ ಕಾರಣ ಏನು ಸೂರ್ಯನ ಬೆಳಕು ಮುಖ್ಯವಾಗಿ ದಕ್ಷಿಣ ಗೋಳಾರ್ಧದ ಮೇಲೆ ಬೀಳುತ್ತದೆ ಉತ್ತರ ಗೋಳಾರ್ಧದ ಮೇಲೆ ಈ ಒಂದು ಡಿಸೆಂಬರ್ ಇಪ್ಪತ್ತೆರಡು ಬೀಳುವುದಿಲ್ಲ ಆ ಒಂದು ಸಂದರ್ಭದಲ್ಲಿ ನಮಗೆ ಚಳಿಗಾಲದ ಅನುಭವ ಆಗುತ್ತದೆ ಸ್ನೇಹಿತರೆ ಆ ಕಾರಣದಾಗಿ ಉತ್ತರ ಗೋಳಾರ್ಧದಲ್ಲಿ ನೋಡಿ ದಕ್ಷಿಣ ಗೋಳಾರ್ಧದಲ್ಲಿ ದೊಡ್ಡ ದಿನವಾಗಿರುತ್ತದೆ ಉತ್ತರ ಗೋಳಾರ್ಧದಲ್ಲಿ ದಿನಗಳು ಚಿಕ್ಕದಾಗಿರುತ್ತದೆ ಅಂದರೆ ಸಮಯದ ಅವಧಿ ಇಲ್ಲಿ ಚಿಕ್ಕದಾಗಿರುತ್ತದೆ ಸ್ನೇಹಿತರೆ ಇದು ನೋಡಿ ಪ್ರಮುಖವಾಗಿರತಕ್ಕಂಥ ಮಾಹಿತಿ ಹಾಗಾದರೆ ಇವತ್ತಿನ ಪ್ರಮುಖ ಕ್ವಶನ್ಗಳು ನಿಮಗಾಗಿ ಸೊ ಪ್ರತಿಯೊಬ್ಬರಕ್ಕೆ ಆನ್ಸರ್ ಮಾಡಿ ಒಂದೇ ನೋಡಿ ವರ್ಷದ ಅತ್ಯಂತ ಸಮ ಹಗಲು ಮತ್ತು ಸಮ ರಾತ್ರಿ ಇರುವ ದಿನಾಂಕಗಳನ್ನು ಗುರುತಿಸಿ ಎರಡನೇದಾಗಿ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ನೋಡಿ ಇಪ್ಪತ್ತೊಂದು ನಾನು ಕೇಳಿರೋದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವರನ್ನು ಎಸ್ ಸರಿಸಿ ಸೊ ಇವೆರಡಕ್ಕೂ ನೀವು ಆನ್ಸರ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಆನ್ಸರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್